ನಮಸ್ತೆ ಫ್ರೆಂಡ್ಸ್, ಎಂ ಕೆ ಆರ್ಸ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಪೇಂಟಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಅಂದರೆ ಲೈಟ್ ಹೌಸ್, ಅದು ಯಾವ ಥರ ಅಂದರೆ ಸಿ ಮೀನ್ಸ್ ಒಂದು ಸರೋವರ ಅಥವಾ ಸಮುದ್ರ ಆ ಥರ ಒಂದು ಸಿಚುವೇಶನ್, ಆ ಥರ ಒಂದು ಸಿಚುವೇಶನಲ್ಲಿ ನಿಂತ್ಕೊಂಡು ಒಂದು ಲೈಟ್ ಹೌಸ್ ನೋಡಿದರೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಒಂದು ವಿಡಿಯೋ ವಾಟರ್ ಕಲರ್ ಪೇಂಟಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಮತ್ತು ಇನ್ನೇನಪ್ಪ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಎಂ ಕೆ ಆರ್ಟ್ಸ್ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ. ಎಸ್ ಫ್ರೆಂಡ್ಸ್, ಕಾನ್ಸನ್ ಪೇಪರು ವಾಟರ್ ಕಲರು 300 GSM ರೇಟಿಂಗು ಇದೆ ನೋಡಿ, 300 GSM ವಾಟರ್ ಕಲರ್ಗೋಸ್ಕರ ಒಳ್ಳೆ ಪೇಪರ್ ಇದು. ನಾನು ಆಲ್ಮೋಸ್ಟ್ ಇವಾಗ ರೀಸೆಂಟ್ಲಿ ಮಾಡ್ತಕ್ಕಂಥದ್ದೆಲ್ಲ ವಾಟರ್ ಕಲರ್ ಪೇಂಟಿಂಗು ಇದರಲ್ಲೇ ಮಾಡ್ತಾ ಇರೋದು. ನೋಡಿ ಇದ್ರ ಶೇಡಿಂಗ್ ಯಾವ ಥರ ಇದೆ ನೋಡಿ, ವಾಟರ್ ಕಲರ್ಗೆ ಮೀನ್ಸ್ ವಾಟರ್ ಕಂಟೆಂಟ್ನ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ. ಆ ಥರಂಥ ಒಂದು ವಾಟರ್ ಕಲರ್ ಪೇಂಟಿಂಗ್, ವಾಟರ್ ಕಲರ್ ಪೇಂಟಿಂಗ್ ಮಾಡೋಕ್ಕೋಸ್ಕರನೇ ಪೇಪರ್ ತೊಗೊಂಡಿರೋದು. ಓಕೆ, ನೆಕ್ಸ್ಟು ಕ್ಯಾಮಲ್ ವಾಟರ್ ಕಲರ್ ಟ್ಯೂಬ್ಸ್, ಇದು ಇದರದ್ದೊಂದು ರಿವ್ಯೂ ಹಾಕಿದ್ದೀನಿ ಆಲ್ರೆಡಿ. ನೀವು ಬೆಸ್ಟ್ ಪ್ರೈಸು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಇದರದ್ದೊಂದು ರಿವ್ಯೂ ಇದೆ, ನಾನು ನೆಕ್ಸ್ಟು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ರಿಸೆಪ್ಷನಲ್ಲಿ ನೋಡ್ಕೊಳ್ಳಿ. ಓಕೆ, ಅದೊಂದು ನೋಡಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇನ್ನೊಂದು ಇದು ಆರ್ಟಿಸ್ಟ್ ಬ್ರಷ್, ಇದರಲ್ಲಿ ಮಾಪ್ ಬ್ರಷ್ ಮೀನ್ಸ್ ಇದನ್ನು ಒಂದು ವಾಟರ್ ಕಲರ್ಗೋಸ್ಕರನೇ ಇರೋದು. ಇದರಲ್ಲಿ ನೋಡಿ ಸೈಜ್ 0248. ಓಕೆ, ನಾನು ಇವಾಗ ಇದನ್ನೇ ಯೂಸ್ ಮಾಡ್ತಾ ಇರೋದು, ಮಾಪ್ ಬ್ರಷ್ ಅಂತ ಇದು. ಓಕೆ, ಈ ಥರ ಇದು ಇದ್ರದ್ದು ಇದು ಏನಪ್ಪ ಅಂದರೆ ಸಿಂಥೆಟಿಕ್ ಬ್ರಷ್ಗೂ ಮಾಪ್ ಬ್ರಷ್ಗೂ ಭಾರಿ ವ್ಯತ್ಯಾಸ ಇದೆ. ಇದು ಈ ಥರ ಬೆಂಡಾಗಿ ವಾಟರ್ ಇದರಲ್ಲಿ ಬೆಂಡಾದರೆ ಈ ಥರ ಬೆಂಡಾಗುತ್ತೆ. ಓಕೆ, ಚೆನ್ನಾಗಿದೆ ಬ್ರಷ್ಗಳು, ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. 0248. ಓಕೆ, 4 ಬ್ರಷ್ಗಳು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋ ಬ್ರಷ್ಗಳಿದೆ ಇವಾಗ. ಓಕೆ, ಡನ್, ಕ್ಯಾನ್ ಸ್ಟಾರ್ಟ್ ಮಾಡೋಣ.
Thank you.
Thank you.